ಪರಿಷತ್ತಲ್ಲಿ ಬಹಳ ಚೆನ್ನಾಗಿ ಕ್ಲೂ ನೋಡಬಹುದು ಅನ್ಸುತ್ತೆ. ಏನಂತಂದ್ರೆ ಇನ್ಪುಟ್ ತಗೊಳ್ಳುವಾಗ ಎಲ್ಲದರ ಜೊತೆ ಎಲ್ಲೆಲ್ಲಿ ಏನೇನಿದೆ ಅಂತ ಕ್ಲಿಯರ್ ಆಗಿ ನೋಡಿಕೊಂಡು ಇನ್ಪುಟ್ ತಗೊಂಡ್ಬಿಟ್ರೆ ಅದು ಬಹಳ ಚೆನ್ನಾಗಿ ಉಳಿಯುತ್ತೆ. ಈ ಸಾಫ್ಟ್ವೇರ್ ಪಾರ್ಲೆನ್ಸ್ ಅಲ್ಲಿ ಹೇಳಬೇಕಾದ್ರೆ ರೆಕಾರ್ಡ್ ಇನ್ಸರ್ಟ್ ಮಾಡುವಾಗ ಇಂಡೆಕ್ಸ್ಗಳನ್ನೆಲ್ಲ ಇಟ್ಕೊಂಡು ಇನ್ಸರ್ಟ್ ಮಾಡಿದ್ರೆ ಹೋಗೋದು ಸ್ವಲ್ಪ ತಡ ಆಗ್ಬೋದು, ಕಷ್ಟ ಆಗ್ಬೋದು, ರಿಟ್ರೀವಲ್ ಮಾತ್ರ ಅದ್ಭುತವಾಗಿರುತ್ತೆ ಅಂತ. ಇದು ನನ್ನ ರೀಸನಿಂಗ್. ಆಮೇಲೆ ಅವರೇ ಹೇಳಿದ ಹಾಗೆ ಒಂದು ಬ್ಯಾಲೆನ್ಸ್ ಇತ್ತು, ವ್ಯುತ್ಪತ್ತಿ ಮತ್ತು ರಸ. ಬರೀ ರಸಾಸ್ವಾದನೂ ಆಗಲಿಲ್ಲ, ಬರೀ ವ್ಯುತ್ಪತ್ತಿನೂ ಆಗಲಿಲ್ಲ. ವ್ಯುತ್ಪತ್ತಿ ಮಾತ್ರ ಫಲ ಅಂತ ಹೇಳೋ ಅಲ್ಪ ಬುದ್ಧಿಯವರ ಈ ಸ್ವಾದು ಪರಾಂಗುಖರಿಗೆ ಗಣೇಶದು ಮೊದಲಿಂದಲೂ ದೂರದಿಂದಲೇ ನಮಸ್ಕಾರ ಇದ್ದೇ ಇದೆ. ಹಾಗೆ ಅಂತ ಬರೀ ಲೈಟ್ ಆಗಿ ತೇಲಿಸಲು ಇಲ್ಲ, ಆಡಿಯನ್ಸ್ಗೆ ಅಂಡರ್ಎಸ್ಟಿಮೇಟ್ ಮಾಡಲಿಲ್ಲ. ಬಹಳಷ್ಟು ಅವರಿಗೆ ಅವರು ಒಂದು ಜ್ಞಾನಕೋಶವೇ ಹೌದು, ಅದರಿಂದ ಎಷ್ಟು ಕೊಡಬಹುದು ಅದನ್ನೆಲ್ಲ ಸೇರಿಸಿ ಬಹಳ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಈ ಲೆಕ್ಚರ್ನ ಅಂತ ನನಗೆ ಅನ್ನಿಸ್ತು. ಇದರಲ್ಲಿ ಇನ್ನೊಂದು ನನಗೆ ಕಂಡುಬಂದಿದ್ದು ಅಂದರೆ ಅನಾಲಿಸಿಸ್ ಮತ್ತು ಸಿಂಥೆಸಿಸ್ ಎರಡೂ ಇತ್ತು. ಒಂದು ನಾಟಕ ತಗೊಂಡು ಚೆನ್ನಾಗಿ ಅನಲೈಸ್ ಮಾಡಿ ಬಿಡಿ ಬಿಡಿ ಭಾಗಗಳನ್ನೆಲ್ಲ ನೋಡಿ ಇಟ್ಟ ಹಾಗೇನೆ ಅದರ ಜೊತೆಗೆ ಒಂದು ಡಿಸ್ಟೆನ್ಸ್ ಇಂದ ಎಲ್ಲ ಸಿಂಥೆಸಿಸ್ ಮಾಡಿ ಒಟ್ಟಾರೆ ಒಂದು ಇದನ್ನ ಹೇಳೋದು ಬಹಳ ಅದ್ಭುತವಾಗಿತ್ತು. ಅವ್ರಿಗಿರೋ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಇದನ್ನ ಬಹಳ ಸುಲಭವಾಗಿ ಮಾಡುತ್ತೆ. ಹೇಳುವಾಗ ಅವ್ರು ಹೇಳಿದ್ರು ದಿಕ್ಕಾಪಾಲ ಆಯ್ತು ಅಂತ ನನಗನ್ಸುತ್ತೆ. ಅದು ಹಾಗಲ್ಲ, ಒಂದು ಹೇಳ್ತಾ ಇರುವಾಗ ಎಷ್ಟು ಎಷ್ಟು ಲಿಂಕ್ಗಳು ಬರುತ್ತೆ. ನಾನು ಸುಮ್ಮನೆ ನೋಟಿಸ್ ಮಾಡಿದೆ ನೋಡಿ, ಒಂದು ಬಟ್ಟೆಗೆ ಸೆಂಟ್ ಹಾಕೋದು, ಇಲ್ಲ ಒಂದು ಮಸಾಜ್ ಮಾಡೋ ಕಲೆ, ಅದಕ್ಕೆ ಬೇಕಾದ್ರೆ ಶಿವತತ್ವ ರತ್ನಾಕರದಿಂದ ಕೊಡ್ತಾರೆ, ಅದ್ಯಾವುದೋ ಗಂಧಯುಕ್ತಿ ಅನ್ನೋ ಒಂದು ಗ್ರಂಥದ್ದು ಇನ್ನೊಂದು ರೆಫರೆನ್ಸ್ ಕೊಟ್ರು. ನಾ ಗ್ರಂಥ ಕೇಳೇ ಇರಲಿಲ್ಲ, ಅದೇಂತನೂ ಗೊತ್ತಿಲ್ಲ ಅಂಥದ್ರ ರೆಫರೆನ್ಸ್. ಒಂದು ಮನೆ ವರ್ಣನೆ ಬಂದರೆ ಕಾಮಶಾಸ್ತ್ರದಿಂದ, ಯಾವುದೋ ಒಂದು ಇದು ಪ್ರಿಪೇರ್ ಅಂತೂ ಆಗಿರಲಿಲ್ಲ ಅನ್ಸುತ್ತೆ. ಯಾವುದೋ ಬೀಜ ಮೊಳೆಯೋದು ಹೇಳುವಾಗ ಯಾವ ಇಮಿಡಿಯೇಟ್ ಆಗಿ ಪಂಚತಂತ್ರದೊಂದು ಕತೆ ಅಲ್ಲಿಂದ ಹೇಳೋದು, ನಾಗರಿಕ ಅಧ್ಯಾಯದ ಕಾಮಶಾಸ್ತ್ರದಿಂದ ಕೋಟ್ ಮಾಡೋದು, ಅಥವಾ ಯಾವುದೋ ಒಂದು ಗೋಡೆ ವಿಷಯ ಬಂದಾಗ ಅದರಲ್ಲಿ ಸಿಮೆಂಟ್ ಇರ್ಬೋದು, ಸುಣ್ಣ ಇರ್ಬೋದು, ಅದರ ಆಲ್ಕಲಿಕ್ ಕಂಟೆಂಟ್ ಎಷ್ಟು, ಆ ಸೈನ್ಸ್ ಕಲ್ತಿದ್ದು ಎಲ್ಲೂ ಹೋಗಲ್ಲ ಅದು. ಹೀಗೆ ಎಷ್ಟೆಷ್ಟೋ ಲಿಂಕ್ಸ್ ಬಂದಾಗ ಹಾಗೆ ಹೋದ್ರೂ ಮೇನ್ ಯಾವುದು ಅಂತ ಗಮನದಲ್ಲಿ ಇಟ್ಕೊಂಡು ಅಲ್ಲಿಗೆ ನಮ್ಮನ್ನೆಲ್ಲ ವಾಪಸ್ ಎಳ್ಕೊಂಡು ಬಂದು ಇದೊಂಥರ ಕಂಡಕ್ಟೆಡ್ ಟೂರ್ ತರ ಒಬ್ಬೊಬ್ರು ಅಲ್ಲೆಲ್ಲಿ ಹೋಗ್ತಿರ್ತಾರೆ, ಎಲ್ಲನೂ ತೋರಿಸ್ಬೇಕು, ಆದರೆ ಸಮಯ ಎಲ್ಲರೂ ಒಟ್ಟಿಗೆ ಸಮಯದೊಳಗೆ ಮುಗಿಸ್ಬೇಕು. ಹಾಗೆ ಒಂದು ಕಂಡಕ್ಟೆಡ್ ಟೂರ್ ತರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರ ಸ್ಟೈಲ್ ಲ್ಯಾಂಗ್ವೇಜ್ ಬಗ್ಗೆ ನನಗೊಂದು ಎರಡು ಮಾತು ಹೇಳಲೇಬೇಕು ಅನಿಸಿದೆ. ಮಾತಾಡಿದ್ರೂ ಅವ್ರ ಕನ್ನಡ ಯಾವ ಥರ ಕನ್ನಡ ಅಂತ ಎಲ್ರಿಗೂ ಗೊತ್ತು. ಅವರೇ ಹೇಳ್ಕೊಡ ಹಾಗೆ ಕನ್ನಡ ಸಂಸ್ಕೃತ ಭೂಯಿಷ್ಟ, ಅದನ್ನ ಹೇಳ್ಕೊಳ್ಳೋ ಮಾತಲ್ಲೂ ಬರೀ ಸಂಸ್ಕೃತದ ಪದಗಳೇ, ಸಂಸ್ಕೃತ ಭೂಯಿಷ್ಟ ಅಂತ ಹೇಳ್ಕೊತಾರೆ. ನನಗಂತೂ ಫಾದರ್ ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ಶಾಲ್ ನೆವರ್ ಮೇಕ್ ಅಂತ ಹೇಳೋದನ್ನು ಅವನು ಜ್ಞಾಪಕ ಬರುತ್ತೆ. ಆದರೆ ಅವರು ಉಪಯೋಗಿಸೋ ಪದಗಳು ಬಹಳ ಬಹಳ ಚೆನ್ನಾಗಿರುತ್ತೆ. ಒಂದು ಈ ಥರ ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಪ್ರಿಸಿಷನ್ ಬೇಕು, ಒಂದು ತೂಕ ಇರಬೇಕು. ಅದಕ್ಕೆ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಕಂಡ್ಕೋತಾರೆ. ಗಣೇಶ್ ಅವ್ರದ್ದು ಬಹಳ ಎಫೆಕ್ಟಿವ್ ಆಗಿದೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಹಸಾದೀಪ್ತ, ಕ್ರಮದೀಪ್ತ ಇಂಥ ಪದಗಳು ನಾವು ಇನ್ನು ಎಲ್ಲಿ ಲೆಕ್ಚರ್ಗಳಲ್ಲಿ ಇನ್ನು ಎಲ್ಲಿ ಕೇಳ್ತೀವಿ. ಕಿತವ ಧರ್ಮಾಸನ, ಕೈಶಿಕಿ ಪಾರಿಮಿತ್ಯ, ನಾಟಕಕ್ಕೂ ಪ್ರಕರಣಕ್ಕೂ ಹೇಳಬೇಕಾದ್ರೆ ಅದು ಏನು ಅಂತ ಅರ್ಥ ಆದವರಿಗೆ ಅದು ಬಹಳ ಚೆನ್ನಾಗಿರೋ ಪದ.
ವದಾನ್ಯತೆ ಆಂಧ್ರಶಂಸ್ಯ ಈ ತರ ಪದಗಳು ಏನು ಲೀಲಾಜಾಲವಾಗಿ ಬರ್ತಿರುತ್ತೆ. ಚಂದ್ರನ ಯಾವುದೋ ಹೇಳಬೇಕು ಅಂದ್ರೆ ಕಲಾ ಮಾತ್ರಾವಶಿಷ್ಟ ಚಂದ್ರ ಈ ತರ ಫ್ರೇಸ್ಗಳು ಅವರು ತಯಾರು ಮಾಡೋದು ಅಥವಾ ಹಿಂದೆ ಯಾವ್ದಾದ್ರು ಇದ್ರೂ ಅದನ್ನ ಈಗಿನ ಚಲಾವಣೆಯಲ್ಲಿ ಇಡೋದು ಬಹಳ ಚೆನ್ನಾಗಿರುತ್ತೆ. ಅವರ ಬರವಣಿಗೆಗಳಲ್ಲೂ ನಾನು ಇದನ್ನೆಲ್ಲ ತುಂಬಾ ನೋಡಿದ್ದೀನಿ. ಚಂದ್ರಿಕಾ ಚವಿ ಈ ತರ ಫ್ರೇಸ್ಗಳನ್ನೆಲ್ಲ ಅವರು ಕ್ರಿಯೇಟ್ ಮಾಡಿರೋದು ನನಗಂತೂ ತುಂಬಾ ಪ್ರಿಯವಾಗಿ ಆ ಕನ್ನಡವನ್ನು ನಾನು ಬಹಳ ಮೆಚ್ಚುತ್ತೀನಿ. ಕೊನೆಯದಾಗಿ ಹೇಳಬೇಕು ಅಂದರೆ ನಮ್ಮ ಕಲ್ಚರ್ನ ಎಲ್ಲ ಆಸ್ಪೆಕ್ಟ್ಸ್ ಲಿಟ್ರೇಚರ್ ಆರ್ಟ್ ಮ್ಯೂಸಿಕ್ ಡ್ಯಾನ್ಸ್ ಏನೆಲ್ಲ ಇರ್ಬೋದು ಎಲ್ಲದರಲ್ಲೂ ನೋಡಿರೋದ್ರಿಂದ ಒಂದು ಒಟ್ಟು ನೋಟ ಕೊಡೋಕ್ಕೆ ಇವರಿಗೆ ಸಾಧ್ಯ. ಇವಾಗ ಈ ಹೋದ ವಾರದ ಇಂಡಿಯಾ ಟುಡೇ ಅದರಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಒಂದು ಕಲೆ ಬಗ್ಗೆ. ಅದು ಅನಾಮಾರ್ಫಸಿಸ್ ಅಂತ ಒಂದು ಕಲೆ. ಅದು ಲಿಯೋನಾರ್ಡೋ ಡಾವಿನ್ಸಿ ಕಾಲದಿಂದ ಇತ್ತಂತೆ. ಇವತ್ತು ಇಂಡಿಯಾದಲ್ಲಿ ಯಾವನೋ ಒಬ್ಬ ಅವತಾರ್ ಸಿಂಗ್ ಅಂತಲೋ ಯಾರೋ ಅವನೊಬ್ಬನೇ ಮಾತ್ರ ಮಾಡೋದು ಅಂತ ಹೇಳಿದ್ದಾರೆ. ಅದೇನಂತಂದ್ರೆ ಒಂದು ದೊಡ್ಡ ಪೇಪರ್ ಮೇಲೆ ಪೇಂಟಿಂಗ್ ಮಾಡೋದು. ಆ ಪೇಂಟಿಂಗ್ ನೋಡಿದ್ರೆ ಬಹಳ ವಕ್ರವಾಗಿರುತ್ತೆ, ಎಲ್ಲೆಲ್ಲೋ ಇಲಾಂಗೇಟ್ ಆಗಿರೋದು, ಏನೇನೋ ಪ್ರಪೋರ್ಷನ್ ಅಲ್ಲಿ ಇರೋದು ನೋಡಿದ್ರೆ ಏನು ಗೊತ್ತಾಗಲ್ಲ. ಆದರೆ ಅದರ ಮಧ್ಯ ಏನ್ ಮಾಡ್ತಾರೆ, ಒಂದು ಸ್ಟೀಲ್ ಸಿಲಿಂಡರ್ನ ಇಡ್ತಾರೆ ಆ ಪೇಪರ್ ಮಧ್ಯದಲ್ಲಿ. ಆ ಕರ್ವ್ಡ್ ಸರ್ಫೇಸ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆದಾಗ ಅದು ಚೆನ್ನಾಗಿ ಸರಿಯಾಗಿ ಕಾಣುತ್ತೆ. ಹಾಗೆ ನಾವೆಲ್ಲ ಓದಿದಾಗ ನಾಟಕದಲ್ಲಿ ಏನೇನೋ ಇರುತ್ತೆ, ಏನೋ ಗೊತ್ತಾಗ್ತಾ ಇರುತ್ತೆ, ಬಿಡಿ ಬಿಡಿ ಭಾಗಗಳು ಗೊತ್ತಾಗ್ತಾ ಇರುತ್ತೆ. ಇವರು ಆ ಮಧ್ಯದ ಸ್ಟೀಲ್ ಸಿಲಿಂಡರ್ ಇದ್ದ ಹಾಗೆ ಅದರಲ್ಲಿ ರಿಫ್ಲೆಕ್ಟ್ ಆದರೆ ಇವರ ಅನುಭವದಲ್ಲಿ ಇವರ ವಿಶಾಲವಾದ ಜ್ಞಾನ ಇಂದ ಬಂದ ಒಂದು ಮತಿ ಏನಿದೆ ಅದರಿಂದ ರಿಫ್ಲೆಕ್ಟ್ ಆಗಿ ನಮಗೆ ಕಾಣೋ ಇಮೇಜ್ ಆವಾಗ ಸರಿಯಾಗಿ ಆ ಟೋಟಲ್ ಇಮೇಜ್ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದಕ್ಕೆ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಗಣೇಶ್ ಅವರಿಗೆ ಕೃತಜ್ಞತೆಗಳು. ಹೇ ಶಿವ ಶಂಕರ, ಹೇ ಕರುಣಾಕರ, ಸುನಿಯೇ ಅರ್ಜ ಹಮಾರಿ. ಹೇ ಶಿವ ಶಂಕರ, ಹೇ ಕರುಣಾಕರ, ಸುನಿಯೇ ಅರ್ಜ ಹಮಾರಿ. ಸಾಗರ ಸೆ ಪಾರ ಉತಾರೋ, ಸಾಗರ ಸೆ ಪಾರ ಉತಾರೋ, ಆಯೇ ಶರಣ ತಿಹಾರಿ.
ಗಲೆ ಭುಜಂಗಾನಂದಿ ಠಾಡೋ
शिवाय हरि ओम शिवाय ओम 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 शिवाय हरि Shiva.
Hari Om Shiva, Hari Om Shiva.
ಓಂ ಶಿವಾಯ ಹರಿ ಓಂ ಶಿವಾಯ ಹರಿ ಓಂ ಶಿವಾಯ ಹರಿ Thank you.
Shiva.
ಓಂ